ಇನ್ನು ಕಟ್ಟೆ ಸತ್ಯನಾರಾಯಣ ಅವರ ಜೊತೆ ನಮ್ಮ ಪ್ರತಿನಿಧಿ ಶಶಿಧರ್ ಚಿಚ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಈಗಿರುವಾಗ ರಾಷ್ಟ್ರೀಯ ಪಕ್ಷದಿಂದ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಂದ ಈಗಾಗಲೇ ಅಭ್ಯರ್ಥಿಗಳ ಕೆಲವೊಂದಷ್ಟು ಮೊದಲೇ ಅಂತದ ಪಟ್ಟಿಯನ್ನು ಘೋಷಣೆ ಮಾಡಲಾಗಿದೆ ಆದರೆ ಮೂಲ ಪಕ್ಷವನ್ನು ಕಟ್ಟಿ ಬೇಸ್ ಮಟ್ಟದಿಂದ ತಳಮಟ್ಟದಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಿದಂತ ಕಾರ್ಯಕರ್ತರನ್ನ ಎಲ್ಲ ಒಂದು ಕಡೆ ಕಡೆಗಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಇವತ್ತು ಹಲದಾಡ್ತಿದೆ ಅದೇ ರೀತಿಯಾಗಿ ಮಾಜಿ ಮಹಾಪೌರರಾಗಿ ಹಲವು ಬಾರಿ ಪಾಲಿಕೆ ಸದಸ್ಯರಾಗಿ ನಗರಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟು ಸಾಕಷ್ಟು ಪಕ್ಷ ಸಂಘಟನೆಯನ್ನು ಮಾಡಿದಂತ ಮಾಜಿ ಮೇಯರ್ ಅಂತ ಕಟ್ಟೆ ಸತ್ಯನಾರಾಯಣ ಕೂಡ ಇದ್ದಾರೆ ಅವರು ಕೂಡ ಬಸವಗುಡಿ ವಿಧಾನಸಭಾ ಕ್ಷೇತ್ರದಿಂದ 2008 ರಿಂದಲೂ ಕೂಡ ನಮಗೂ ಕೂಡ ಟಿಕೆಟ್ ಬೇಕು ಅಂತ ಬೇಡಿಕೆ ನೆಟ್ಟಿದ್ರು ಆದರೆ ಇದುವರೆಗೂ ಕೂಡ ಪಕ್ಷ ಅವರಿಗೆ ವಿಧಾನಸಭೆಗೆ ಕಳಿಸುವಂತ ಕೆಲಸವನ್ನು ಕೂಡ ಇದುವರೆಗೂ ಮಾಡಿಲ್ಲ ಹಾಗಾಗಿ ಒಂದಷ್ಟು ಬೇಸರದ ಮಾತುಗಳನ್ನು ಆಡೋದಕ್ಕೆ ಮುಂದಾಗಿದ್ದಾರೆ ಅವರ ಬಗ್ಗೆ ಒಂದಷ್ಟು ಮಾತನಾಡನ ಕೇಳಣ ಏನು ಅಂತ ಸರ್ ತಾವು ಹಲವಾರು ಬಾರಿ ಪಾಲಿಕೆ ಸದಸ್ಯರಾಗಿದ್ದೀರಿ ಮೂಲ ತಳಮಟ್ಟದಿಂದಲೂ ಕೂಡ ಪಕ್ಷ ಸಂಘಟನೆ ಮಾಡಿದ್ರಿ ಮಾಜಿ ಮಹಾಪೌರರಾಗಿದ್ದೀರಿ ನಗರಕ್ಕೆ ತಮ್ಮದೇ ಅಂತ ಒಂದಷ್ಟು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ರಿ ಆದರೆ ನಿಮ್ಮಂತವರನ್ನ ಯಾಕೆ ಪಕ್ಷ ಗುರುತಿಸ್ತಿಲ್ಲ ಅಂತ ಅದೇ ಒಂದು ಹೆಚ್ಚ ಪ್ರಶ್ನೆ ಯಾಕೆಂದ್ರೆ ಬಸನಗುಡಿ ಇವತ್ತಿನ ದಿವಸ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅಂತಾನೆ ಹೇಳ್ತಾರೆ ಆದರೆ ಆ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಮಾಡಬೇಕಾದ್ರೆ ಬಸನಗುಡಿನಲ್ಲಿ ಏನು ಇಲ್ಲದೇ ಇದ್ದ ಕಾಲದಲ್ಲಿ ಒಬ್ಬ ಬಾವುಟ ಹಿಡಿಯಕ್ಕೂ ಇಲ್ಲದೇ ಇರುವಂತ ಕಾಲದಲ್ಲಿ ಬಾವುಟ ಹಿಡಿದು ಮನೆ ಮನೆಗೆ ಮನೆ ಮುಂದೆ ರಂಗೋಲಿ ಹೆಂಗ್ ಹಾಕ್ತಾರೋ ಆ ತರ ಕಮಲದ ಚಿತ್ರಗಳನ್ನು ಬರೆದು ಪ್ರಚಾರ ಮಾಡಿ ಒಂದು ಬಿಜೆಪಿಯ ಒಂದು ಗಟ್ಟಿಯಾದಂತ ನೆಲೆ ನಾವು ಮಾಡಿದ್ವಿ ಸರ್ ನೀವು ನೋಡಿದಂತೆ ಪಟ್ಟಿ ನೋಡಿರಬಹುದು ತಾವು ಕೂಡ ತಾವು ಕೂಡ ಹಿರಿದಿದ್ದೀರಿ ಪಕ್ಷದಲ್ಲಿ ರಾಜಕಾರಣದಲ್ಲಿ ಒಂದಷ್ಟು ಪಟ್ಟಿಯನ್ನು ನೋಡಿದಾಗ ಮತ್ತೆ ಕ್ಷೇತ್ರದಲ್ಲಿ ಹೊಸ ಆಶ್ಚರ್ಯ ಅಭ್ಯರ್ಥಿಗೆ ಒಂದು ಮನ್ನಣೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್ ರಾಜಕಾರಣದ ಬಗ್ಗೆ ಪಕ್ಷದಲ್ಲಿ ಬಹಳನೇ ಒಂಥರ ನೋವಾಗುತ್ತೆ ಯಾಕೆಂದ್ರೆ ವಂಶಾಡಳಿತ ಕೊಡಲ್ಲ 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 ಅಂದ್ಬಿಟ್ಟು ಎಲ್ಲ ವಂಶದಲ್ಲೇ ಕೊಡ್ತಾ ಇದ್ದಾರೆ ಇನ್ನೇನು ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಇದೆ ಆ ಥರ ವಂಶದಲ್ಲೇ ಕೊಡೋವಾಗ ಬೇಡ ಅವರು ಕೊಡಬಾರ್ದು ಪಕ್ಷಕ್ಕಾಗಿ ದುಡಿದಂಥವ್ರು ಕೊಡೋಣ ಅಂತ ಇರಬೇಕಾಯ್ತು ಇವರಿಗೆ ಆ ಮನಸ್ಸೇ ಇಲ್ಲ ಇವರಿಗೆ ಸರ್ ಈಗ ವರಿಷ್ಠರ ಜೊತೆ ಏನಾದರೂ ಮಾತುಕತೆಯನ್ನು ನಡೆಸಿದ್ರ ಏನಾದರೂ ಭರವಸೆ ಕೊಟ್ಟಿದ್ರೆ ಇಲ್ಲ ಅಂತಂದರೆ ನಿಮ್ಮ ಭರವಸೆ ಈಡೇ ಇಲ್ಲ ಅಂದರೆ ಮುಂದಿನ ನಡೆ ಏನು ಸರ್ ವರಿಷ್ಠರ ಜೊತೆ ಮಾತುಕತೆ ಅಂತಲ್ಲ ಯಾವತ್ತೂ ನಮ್ಮಲ್ಲೇನು ಅಪ್ಲಿಕೇಶನ್ ಕೊಡಿ ಅಂತ ಏನು ಕೇಳಿಲ್ಲ ಯಾರನ್ನು ಆದರೂ ನಮ್ಮ ಮನವಿಗಳನ್ನ ಕೊಟ್ಟಿದ್ದೀವಿ ಎಲ್ಲರಿಗೂ ನಮಗೊಂದು ಅವಕಾಶ ಮಾಡಿಕೊಡ್ಲಿ ಅಂತ ಮುಂದಿನ ನಡೆಗೆ ಏನು ಅಂದರೆ ಅದೇ ಹೇಳಿದ್ನಲ್ಲ ಇವತ್ತಿನ ದಿವಸ ಸಾಯಂಕಾಲ ಸ್ನೇಹಿತರೆಲ್ಲ ಸೇರ್ತೀವಿ ಸೇರಿದಾಗ ಯಾವ ರೀತಿಯಲ್ಲಿ ಒಮ್ಮತದ ನಿರ್ಧಾರ ಬರುತ್ತೆ ಆ ನಿರ್ಧಾರದ ಮೇಲೆ ನಾವು ಹೋಗ್ತೀವಿ ಇದಿಷ್ಟು ಮಾಜಿ ಮಹಾಪೌರರಾದಂಥ ಕಟ್ಟೆ ಸತ್ಯನಾರಾಯಣ ಮಾತಾಗಿದೆ ಹಾಗಾಗಿ ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಬಸವನಗುಡಿಗೆ ಯಾರಿಗೆ ಮತ್ತೊಮ್ಮೆ ಏನಾದರೂ ಟಿಕೆಟನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮ್ರಾಮ್ಯಾನ್ ಗಿರೀಶ್ ಜೊತೆ ಮಲಂಡಳಿ ಶ್ರೀಧರ್ ಪವರ್ ಟಿವಿ ಬೆಂಗಳೂರು